ರಾಜಣ್ಣವ್ರೆ, ಯಾವ ಊರು ಅಂದ್ರಿ ಇದು? ಮಾದಾಪಟ್ಟಣ ಸರ್. ಮಾದಾಪಟ್ಟಣ. ಮಾಗಡಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಮಾಗಡಿ 18 ಕಿಲೋಮೀಟರ್ ಸರ್. 18 ಆಗುತ್ತಾ? ಇದು ಎಷ್ಟೆಲ್ಲ ಇದೆ ಈ ಊರಿ? ಈಗ 2 ಎಲ್ಲ ಕಡಿದ ಸರ್. ಇದು ಎಷ್ಟು ಇದೆ ನಿಮ್ಮ ಮನೆಗೆ? ಇದೆ ಇದು ದೀಪಾವಳಿ ತಗೊಂಡಿ ಸರ್. ಅಲ್ಲಿಗೆ ದೀಪಾವಳಿ ಅಂದ್ರೆ 10 ತಿಂಗಳ ಮೇಲೆ ಆಯ್ತು. 6 ತಿಂಗಳು ಆಯ್ತು ಸರ್. ಇದು ಹಸು ಮೇಲೆ ಬಿಡ್ತೀರಾ? ಈಗ ಬಿಡ್ತಾ ಇದ್ದೀವಿ ಸರ್. ಅಲ್ಲ ಆದ್ಮೇಲೆ ಅಲ್ಲ ಆದ್ಮೇಲೆ ಬಿಡ್ತಾ ಇದ್ದೀರಾ? ಫಸ್ಟ್ ಅದೊಂದೇ ಬಿಡ್ತಾ ಇದ್ರಿ? ಅದೊಂದೇ ಇದೆ ಸರ್. ಏ, ಎರಡು ಯಾವಾಗ ಇರುತ್ತೆ ನಿಮ್ಮ ಮನೆಗೆ? ಹೆಂಗೆ ಸರ್? ಒಂದೊಂದು ಸರ್ ಓರಿ ಇದ್ದಂಗೆ ಒಂದೊಂದು ಕರ ತತ್ತಿ ಸರ್. ಓರಿ ಏಜ್ ಆಯ್ತು, ಅದಕ್ಕೆ ಒಂದು ಕರ ತಂದು ಮಡಿಕೊಂಡು ಓರಿ ಮಾಡ್ಕೊತೀನಿ ಸರ್. ಏನ್ ವ್ಯಾಪಾರ ಬಂದ್ರೆ ಕೊಟ್ಬಿಡ್ತೀರಾ? ವ್ಯಾಪಾರ ಬಂದ್ರೆ ಹಿಂಗೆ ಯಾರು ಬೇಕಾದ್ರು ಬಂದ್ರೆ ಕೊಟ್ಬಿಡ್ತೀವಿ. ಇದಕ್ಕೆ ಹೆಂಗ್ ಕೈ ತಿಂಡಿ ಕೊಡ್ತಿದ್ದೀರಾ? ಇದು ಅದೇ ಮಾಮೂಲಿ 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 ಎರಡು ಅದೇ. ಮುಸ್ಕಿನ್ ಜೋಳ, ಮುಸ್ಕಿನ್ ಜೋಳ, ಇದು ಹುಳಿ ಕಾಳು, ಬುಸ ಬುಸ, ಹಾಲು ಏನಿಲ್ಲ ಇವಾಗ? ಅಲ್ಲಿಲ್ಲ, ಇವಾಗ ಹಾಲು ಹಾಕ್ತಾರ ಸರ್. ಮೊಟ್ಟೆನೂ ಇಲ್ಲ? ಇಲ್ಲ ಸರ್. ಕೆಲ್ಸಕ್ಕೆ ಏನ್ ಕಟ್ಟಲ್ಲ ನೀವು? ಇಲ್ಲ ಸರ್, ಇಲ್ಲ. ಕೆಲ್ಸಕ್ಕೆ ಹೋದ್ರೆ ಇದಕ್ಕೆ ಮರ್ಯಾದೆ ಕಮ್ಮಿ ಆಗ್ಬಿಡ್ತದೆ. ಹೌದಾ? ಅಲ್ಲ, ಕೆಲವು ಕಡೆ ಕೆಲ್ಸನ ಕಟ್ತಾರೆ, ಇದು ಮಾಡ್ತಾರೆ. ನಾವೇನ್ ಕಟ್ಟಿಲ್ಲ. ಅಲ್ಲ, ಈ ನಮ್ ಸುತ್ತಮುತ್ತಲು ಕಟ್ಟಲ್ಲ, ಮಾಗಡಿ ರಾಮನಗರ ಎಲ್ಲೂ ಕಟ್ಟಲ್ಲ. ಈ ಸೀರಾ ಕಡೆ ಅವರು ಕೆಲಸ ಮಾಡ್ಕೊಂತಾರೆ. ತುಂಬಾ ಕೋಪ ಇರ್ತಾವ ನೋಡಿ, ಅವು ಕೆಲವ್ರು ಕಟ್ತಾರೆ. ಅದು ಅಂತ ಕೋಪ ಐತೆ ಬಿಡಿ ಸರ್. ಅದು ಅದು ಹೊಸ 5 ವರ್ಷ 6 ವರ್ಷ ಬರೋದು ಹಂಗ ಕಟ್ಟೋದು. ಅಂಗಡಿ ಇದು ಎಷ್ಟಾಗಿತ್ತು ನಿಮ್ಗೆ? ಇದು 50,000 ತಗೊಂಡಿದೆ ಸರ್. ಈಗ ಲಾಭ ಬಂದ್ರೆ 47 ತಗೊಂಡಿದ್ದು. ಲಾಭ ಬಂದ್ರೆ ಕೊಟ್ಬಿಡ್ತೀರಾ? ತಿರ್ಗಿ ಇನ್ನೊಂದು ತಗೊಂತೀರಾ? ಅಷ್ಟೇ.